भीमा टीवी वीक्षक नमस्कार जो दीपावली हब्ब हार्दिक शुभाशे ना रमेश बनी इवती मुर्घामठ दिन 2021 सालिन बसवश्री प्रशस्तिया नट पुनीत राजकुमार अवरिगे नीडुवुदागि डॉक्टर शिवमूर्ति मुर्घाशरणरु घोषिसिद्दारे। ई कुरितु माध्यमगळोंदिगे मातनाडिद अवरु मेरुनट हागू मानवीय मौल्यद गुणगळिगे हेसरागिरुव नट अप्पुगे मरणोत्तर बसवश्री प्रशस्तियन्न नीडलु चित्रदुर्गद मुर्घामठ निर्धरिसिदे। राज्यद प्रतिष्ठित प्रशस्तियेनिसिरुव बसवश्री प्रशस्तियु 5 लक्ष रूपायि नगदु सेरिदंते बसवश्री प्रशस्ति फलकवन्न ओळगोंडिदे। ई प्रशस्तियन्नु बरुव बसव जयंतिय दिन पुनीत अवर पत्नी अश्विनी अवरिगे प्रदान माडलागुवुदु एंदु तिळिसिद्दारे। प्रशस्ति प्रधान समारंभ चित्रदुर्ग मुर्घामठदल्लि अनुभव मंटपदल्लि नडेयलिदे। पुनीत पत्नी अश्विनी अवरिगे बसवश्री प्रशस्ति प्रदान माडलागुवुदु। ईगागले नट शिवराज कुमार अवरोंदिगे मातुकते नडेसलागिद्दु ई कार्यक्रमक्के आह्वानिसलागिदे। 2021ने सालिन बसवश्री प्रशस्तियन्न अत्यंत आकर्षकवागि अदरल्लियू मानवीयतेय तळहदिय मेले बदुकन्न सागिसिदंतह पुनीत राजकुमार अवरिगे नावुगळु कोडमाड्ता इद्दीवि। आ बसवश्री प्रशस्ति प्रदान समारंभ बरुव बसव जयंती बसवण्णनवर स्मरणोत्सवद दिनदंदु चित्रदुर्गद अनुभव मंटपदल्लि अवरिगे प्रदान माड्ता इद्दीवि। पुनीत राजकुमार अवर श्रीमतियवरु साध्यवाद्रे शिवराज कुमार अवरन्नु कूड नावुगळु आमंत्रण माडबेकु अन्नुवंत ओंदु विचारवन्न इट्टुकोंडिद्दीवि। आवत्तु यावगे अतिथिगळन्नेल्ल यानु करिबेकु अंतकंतदन्न नोडिकोंडु नावु निर्धार माड्तीवि। प्रशस्तिय मत्त 5 लक्ष रूपायि इरुत्तदे। अदर जोतेयल्लि प्रशस्ति पत्र अर्थात सैटेशन कूड अल्लि कूड माडुत्तारे। ಬ್ಯಾಂಕಲ್ ನಿಂದ ಜಾರಿ ಮಾಡುವಂತ ಕೆಲಸ ಆಗ್ತಿದೆ। ನಾವು ಕೂಡ ಡೀಸೆಲ್ ಮತ್ತು ಪೆಟ್ರೋಲ್ ಗೆ 7 ರೂಪಾಯಿ ಕಡಿಮೆ ಮಾಡ್ತಾ ಇದ್ದೇವೆ। ಸುಮಾರು 2100 ಕೋಟಿ ರೂಪಾಯಿ ಬಕ್ಸಕ್ಕೆ ಬರುವಂತ ಹಣ ವರ್ತೆ ಆಗ್ತಿದೆ ಅನ್ನುವಂತ ಒಂದು ಅಂದಾಜಿದೆ। ಡೀಸೆಲ್ ಮತ್ತು ಪೆಟ್ರೋಲ್ 100 ದಾಟಿದ್ರಿಂದ ಅವಾಗಲಿಂದ ನಮ್ಮ ಚಿಂತನೆ ಇತ್ತು। ಈಗ ಕೇಂದ್ರ ಸರ್ಕಾರ ನಮಗೆ ಬಹಳ ದೊಡ್ಡ ಸಹಾಯ ಮಾಡಿದೆ। ನಮ್ಮ ಕಡೆಯಿಂದನೂ ಕೂಡ ಆ ಜನರಿಗೆ ಸಹಾಯ ಮಾಡಬೇಕು ಅನ್ನುವಂತ ದೃಷ್ಟಿಯಿಂದ ಈ ತೀರ್ಮಾನವನ್ನು ನಾವು ಮಾಡಿದೆ। पेट्रोल डीजेल बेले इळिके अंत सिगापटे निन्ने अष्टु जन खुशियागिद्दारे। इवागलू कूड खुशियागिद्दारे ओंदु कडे आद्रे बीजेपी अवरु कूड बसवराज बोम्मई अवरु ई रीतियागि तम्म ओंदु विचारवन्न व्यक्तपडिसिद्रे
ವಿರೋಧ ಪಕ್ಷದ ನಾಯಕರಾದಂತಹ ಸಿದ್ದರಾಮಯ್ಯ ಆಗಿರ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಇದು ಕೇವಲ ಚುನಾವಣೆಗೋಸ್ಕರ ಮಾಡಿರುವಂತಹ ಗಿಮಿಕ್ಕು. ಸೊ ಮೂಲ ಬೆಲೆ ಕೇವಲ ಅದು 30 ರೂಪಾಯಿ ಇದೆ, ಹಾಗಾಗಿ ಇವರು ಜಾಸ್ತಿ ಮಾಡಿ ಒಮ್ಮೆ ಕಡಿಮೆ ಮಾಡಿದರೆ ಜನರಿಗೆ ಮತ್ತೆ ದಾರಿ ತಪ್ಪಿಸ್ತಾ ಇದ್ದಾರೆ ಅನ್ನೋದು ಮಾತನಾಡಿದ್ದಾರೆ. ನೋಡೋಣ ಬನ್ನಿ. 30 ರೂಪಾಯಿ 1 ಲೀಟರ್ಗೆ ಪೆಟ್ರೋಲ್ ಇರೋದು ಮೂಲ ಬೆಲೆ ನೀವು ತಿಳ್ಕೊಳ್ಳಿ. ಇವರು ಸ್ಟೇಟ್ನವರು ಪೆಟ್ರೋಲ್ ಮೇಲೆ 35% ಟ್ಯಾಕ್ಸ್, ಡೀಸೆಲ್ ಮೇಲೆ 24% ಟ್ಯಾಕ್ಸ್ ಹಾಕ್ತಾರೆ. ಅವರು 31 ರೂಪಾಯಿ 84 ಪೈಸೆ, ಡೀಸೆಲ್ ಮೇಲೆ 32 ರೂಪಾಯಿ 98 ಪೈಸೆ, ಪೆಟ್ರೋಲ್ ಮೇಲೆ ಕೇಂದ್ರದವರು ಹಾಕ್ತಾರೆ. ಕಡಿಮೆ ಮಾಡಿ, ಅದನ್ನು ಕಡಿಮೆ ಮಾಡಿರಿ. 10% 10-10 ರೂಪಾಯಿ ಕಡಿಮೆ ಮಾಡಿ. ವೈ ಕಾಂಟ್ ಯು ಡೂ ಇಟ್? ಯಾವಾಗಲೂ ಸಿದ್ದರಾಮಯ್ಯರು ಅಟ್ಯಾಕ್ ಮಾಡಿ 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 ಅವರಿಗೆ ಜ್ಞಾನೋದಯ ಆಯಿತು. ಕಡಿಮೆ ಮಾಡು ಮೋದಿ ಮೋದಿ ಸಿದ್ದರಾಮಯ್ಯ ಮಾತು ಕೇಳ್ತಾರೆ ಅಂತಾಯ್ತು. ಅಲ್ಲೆಲ್ಲ ಅವರು ಹೊಡೆದ ತಡ್ಕೊಳಕ್ಕಾಗಲಿಲ್ಲ. ಅವ್ರು ಕೊಡೋ ಪೆಟ್ಟು ಎಷ್ಟು ಸುಲಭ. ಬಹುಮಾನ ಕೊಡೋದು ಯಾವಾಗ ಅಂದ್ರೆ 10 ರೂಪಾಯಿ ಇದ್ದದನ್ನ 5 ರೂಪಾಯಿ ಮಾಡಿದಾಗ. ಇರೋ 40 ರೂಪಾಯಿನ ಕಿತ್ಕೊಬಿಟ್ಟು 10 ರೂಪಾಯಿ 7 ರೂಪಾಯಿ ಕೊಟ್ಟಿದ್ರಲ್ಲ. ದಿಸ್ ಇಸ್ ನಾಟ್ ಕಾಲ್ಡ್ ಎ ಗಿಫ್ಟ್. ಎವ್ರಿ ಡೇ ಪಿಕ್ ಪಾಕೆಟ್ ನಡೀತಾ ಇತ್ತಲ್ಲ ನಿಮ್ ಪಿಕ್ ಪಾಕೆಟ್. ನಟ ಪುನೀತ್ ರಾಜ್ಕುಮಾರ್ ಅವರ ಸಾವಿನ ಬಗ್ಗೆ ತನಿಖೆ ಆಗಲಿ ಅನ್ನೋ ಒಂದು ಮಾತಿಗೆ ಶಿವಣ್ಣನವರ ಕಡೆಯಿಂದ ಬಂದಂತಹ ಮಾತು ಏನು ಅನ್ನೋದನ್ನ ನೀವೇ ಕೇಳಿ. ಇವಾಗ ಏನು ಇವಾಗ ಅವರೇ ಅವನೇ ಇಲ್ಲ. ಸೊ ಹಂಗಂದ್ಮೇಲೆ ನಾವು ಇನ್ನೇನು ನಾವು ಕಂಪ್ಲೇಂಟ್ ಕೊಡೋದು ಹೇಳಿ. ಯಾಕಂದರೆ ಏನು ಅವರ ಹೃದಯಕ್ಕೆ ಅವ್ರಿಗೆ ಅರ್ಥ ಆಗುತ್ತೆ. ಆಮೇಲೆ ನಾವೇನು ಹೇಳಿದ್ವಿ ಇದೇ ಮಾಡೋದು ಬೇಡ, ದೇವರಿದ್ದಾನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲದಕ್ಕಿಂತ ಹೆಚ್ಚು ಅವ್ರ ಹಾರ್ಟ್ಗೆ ಗೊತ್ತಾಗುತ್ತೆ, ಅದು ಅವ್ರ ಹೃದಯಕ್ಕೆ ಗೊತ್ತಾಗುತ್ತೆ. ನಿನ್ನೆ ರಾಮಚರಣ ಸರ್ ಬಂದಿದ್ರು, ಬಂದು ಹೇಳಿದ್ರು, ಮತ್ತೆ ಇವತ್ತು ಕೂಡ ವಿಶಾಲ್ ಸರ್ ಬರ್ತಾರೆ ಅನ್ನೋ ಒಂದು ಮಾಹಿತಿ. ಹೌದು, ಎಲ್ಲರೂ ಬರ್ತಾರೆ. ಅದೇ ಪ್ರೀತಿ, ಅದು ಅವ್ರ ಮೇಲಿರೋ ಪ್ರೀತಿ ನೋಡಿ ಪಾಪ. ಎಲ್ಲರೂ ಬಂದು ಅವ್ರವ್ರ ಇದನ್ನ ದುಃಖನ ಹಂಚ್ಕೊಂಡು ನಮ್ಮ ಜೊತೆಯಲ್ಲಿ. ನಿನ್ನೆ ಗೋಪಾಲನ್ ನಕಿರಣ್ ಗೋಪಾಲ್ ಬಂದಿದ್ರು, ವಿಜಯ್ ಸೇತುಪತಿ ಅವ್ರು ಬಂದಿದ್ರು ರಾತ್ರಿ, ರಾಮಚರಣ್ ಬಂದಿದ್ದರು, ವಿಶಾಲ್ ಬರ್ತಾರೆ ಅಂತ ಹೇಳಿದಾರಂತೆ. ಎಲ್ಲರೂ ಬರ್ತಾರೆ, ಅವನು ಯಾರು ಬರಲ್ಲ. ಅವತ್ತೇ ಎಷ್ಟೋ ಜನ ಬಂದಿದ್ದರು. ಚಿರಂಜೀವಿ ಅವ್ರು ಬಂದಿದ್ದರು, ವೆಂಕಟೇಶ್ ಅವ್ರು ಬಂದಿದ್ದರು, ರಾಣಾ ದಗುಪತಿ ಬಂದಿದ್ದರು, ಜೂನಿಯರ್ ಎನ್ ಟಿ ಆರ್ ಅವ್ರು ಬಂದಿದ್ದರು, ಶರತ್ ಕುಮಾರ್, ಶ್ರೀಕಾಂತ್, ಆಲಿ ಅವರು. ಸೊ ಐ ಥಿಂಕ್ ಆ ಥರ ಒಂದು ಹೆಸರನ್ನ, ಆ ಥರ ಒಂದು ಪ್ರೀತಿನ ಸಂಪಾದನೆ ಮಾಡಿದ್ದಾನೆ. ಇವತ್ತು ಬರ್ತಾರೆ ಅನ್ನೋದು ನನಗೂ ಏನು ಗೊತ್ತಿಲ್ಲ. ಮನೆ ನ್ಯೂಸ್ ಏನು ಗೊತ್ತಿಲ್ಲ. ಅದು ಮಾತ್ರ ಕೇಳ್ಕೊತೀನಿ, ದಯವಿಟ್ಟು ತಿರ್ತಿರ್ಗಾ ಕೇಳ್ಕೊತೀನಿ, ದಯವಿಟ್ಟು ಸೂಸೈಡ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಡಿ. ನಿಮ್ಮ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಿ. ಅಪ್ಪಗೆ ನಿಜವಾಗ್ಲೂ ನೀವು ಸಂತೋಷ ಕೊಡಬೇಕು ಅಂತಿದ್ರೆ ನೀವೆಲ್ಲರೂ ಸಂತೋಷವಾಗಿ ನಗ್ನಗ್ತಾ ಅವನ ನೆನಪನ್ನ, ಅವನು ಯಾಕೆ ಇಲ್ಲ ಅಂತ ಅನ್ಕೋಬೇಕು ಇದನ್ನೇ ಅಂತ ಅನ್ಕೊಳ್ಳೋಣ. ಅವನ ದೂರ ತಳ್ಳಬೇಡಿ, ಅವನ್ನ ಹೃದಯದಲ್ಲಿ ಇಟ್ಕೊಳ್ಳೋಣ. ನಾವು ಇಟ್ಕೊಂಡು ಅವನ್ನ ಏನೇನು ಒಳ್ಳೊಳ್ಳೆ ಮೆಮೊರೀಸ್ ಅದನ್ನ ಚೆರಿಷ್ ಮಾಡೋಣ. ದಯವಿಟ್ಟು ಈ ರೀತಿ ಇದಕ್ಕೆ ತಿರ್ಗಾ ಪ್ರಯತ್ನ ಮಾಡಬೇಡಿ. ಅಂದ್ರೆ ಡಾಕ್ಟರು ಇನ್ ಟೈಮ್ ಅಲ್ಲಿ ಹೋಗಿಲ್ಲ, ಅಲ್ಲಿ ಏನಾಗಿದೆ ಅಂತ ಸರಿ ಗೊತ್ತಾಗಿಲ್ಲ. ಇವಾಗ ಏನು ಇವಾಗ ಅವರೇ ಅವನೇ ಇಲ್ಲ. ಸೊ ಹಂಗಂದ್ಮೇಲೆ ನಾವು ಇನ್ನೇನು ನಾವು ಕಂಪ್ಲೇಂಟ್ ಕೊಡೋದು ಹೇಳಿ. ಯಾಕಂದರೆ ಏನು ಅವ್ರ ಹೃದಯಕ್ಕೆ ಅವ್ರಿಗೆ ಅರ್ಥ ಆಗುತ್ತೆ. ಆಮೇಲೆ ನಾವೇನು ಹೇಳಿದ್ವಿ ಇದೇ ಮಾಡೋದು ಬೇಡ, ದೇವರಿದ್ದಾನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲದಕ್ಕಿಂತ ಹೆಚ್ಚು ಅವ್ರ ಹಾರ್ಟ್ಗೆ ಗೊತ್ತಾಗುತ್ತೆ, ಅದು ಅವ್ರ ಹೃದಯಕ್ಕೆ ಗೊತ್ತಾಗುತ್ತೆ. ನಿನ್ನೆ ರಾಮಚರಣ ಸರ್ ಬಂದಿದ್ದರು, ಬಂದು ಹೇಳಿದ್ರು, ಮತ್ತು ಇವತ್ತು ಕೂಡ ವಿಶಾಲ್ ಸರ್ ಬರ್ತಾರೆ ಅನ್ನೋ ಒಂದು ಮಾಹಿತಿ. ಹೌದು, ಎಲ್ಲರೂ ಬರ್ತಾರೆ. ಅದೇ ಪ್ರೀತಿ, ಅದು ಅವ್ರ ಮೇಲಿರೋ ಪ್ರೀತಿ ನೋಡಿ ಪಾಪ. ಎಲ್ಲರೂ ಬಂದು ಅವ್ರವ್ರ ಇದನ್ನ ದುಃಖನ ಹಂಚ್ಕೊಂಡು ನಮ್ಮ ಜೊತೆಯಲ್ಲಿ. ನಿನ್ನೆ ಗೋಪಾಲನ್ ನಕಿರಣ್ ಗೋಪಾಲ್ ಬಂದಿದ್ದರು, ವಿಜಯ್ ಸೇತುಪತಿ ಅವ್ರು ಬಂದಿದ್ದರು ರಾತ್ರಿ, ರಾಮಚರಣ್ ಬಂದಿದ್ದರು, ವಿಶಾಲ್ ಬರ್ತಾರೆ ಅಂತ ಹೇಳಿದಾರಂತೆ. ಎಲ್ಲರೂ ಬರ್ತಾರೆ, ಅವನು ಯಾರು ಬರಲ್ಲ. ಅವತ್ತೇ ಎಷ್ಟೋ ಜನ ಬಂದಿದ್ದರು. ಚಿರಂಜೀವಿ ಅವ್ರು ಬಂದಿದ್ದರು, ವೆಂಕಟೇಶ್ ಅವ್ರು ಬಂದಿದ್ದರು, ರಾಣಾ ದಗುಪತಿ ಬಂದಿದ್ದರು, ಜೂನಿಯರ್ ಎನ್ ಟಿ ಆರ್ ಅವ್ರು ಬಂದಿದ್ದರು, ಶರತ್ ಕುಮಾರ್, ಶ್ರೀಕಾಂತ್, ಆಲಿ ಅವರು. ಸೊ ಐ ಥಿಂಕ್ ಆ ಥರ ಒಂದು ಹೆಸರನ್ನ, ಆ ಥರ ಒಂದು ಪ್ರೀತಿನ ಸಂಪಾದನೆ ಮಾಡಿದ್ದಾನೆ. ಇವತ್ತು ಬರ್ತಾರೆ ಅನ್ನೋದು ನನಗೂ ಏನು ಗೊತ್ತಿಲ್ಲ. ಮನೆ ನ್ಯೂಸ್ ಏನು ಗೊತ್ತಿಲ್ಲ.